ಹಣ ತಗೊಂಡು ಓಟ್ ಹಾಕೋದು ಪ್ರಾಮಾಣಿಕತೆ ಅಲ್ಲ. ಆದರೆ ಈ ಪ್ರಾಮಾಣಿಕತೆ ಇರಬೇಕು ಅನ್ನೋದು ಪ್ರತಿ ವರ್ಷ ಕೂಡ, ಅಂದರೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗಲೂ ಕೂಡ ಎಲ್ಲರೂ ಹೇಳ್ತಾರೆ ಹಣ ತಗೊಂಡು ಓಟ್ ಹಾಕೋದು ಒಳ್ಳೇದಲ್ಲ ಅಂತ. ಆದರೂ ಅದೇ ನಡೀತಾ ಇದೆ ಸರ್. ಅಲ್ಲ, ಯಾಕಂಗೆ ಹೇಳ್ತೀರಿ? ಎಲ್ಲರೂ ಹಣ ತಗೊಂಡು ಓಟ್ ಹಾಕ್ತಿಲ್ಲ ನನ್ನ ಪ್ರಕಾರ. ಓಕೆ, ಕೆಲವರು ಇರ್ಬೋದು ಹಣ ತಗೊಂಡು ಓಟ್ ಹಾಕೋರು. ನೋಡಿ, ಇಂಥ ವಿಷಯಗಳು ಯಾರೂ ಮಾತಾಡಲ್ಲ ಬುದ್ಧಿವಂತರುಗಳು. ಯಾರೇಳಿ, ಟ್ರೋಲ್ ಮಾಡೋರು ಹಣ ತಗೊಂಡು ಓಟ್ ಹಾಕ್ತಾರೆ, ಜಾತಿ ಬಗ್ಗೆ ಮಾತಾಡಬಾರ್ದು, ಇದೆಲ್ಲ ಯಾರು ಸೈಲೆಂಟಾಗಿರ್ತಾರೆ, ಮಾತಾಡಲ್ಲ, ಯಾವ್ದಾರ ಕಾಯ್ತಾ ಇರ್ತಾರೆ. ಇವರೆಲ್ಲ ಯಾರು ಗೊತ್ತಾ, ಆ್ಯಕ್ಚುಲಿ ದೇ ಆರ್ ನಾಟ್ ಆ್ಯಕ್ಚುಲಿ ಸಿಟಿಸನ್ಸ್ ಅಲ್ಲ ಅವರು. ಅವರು ಫೀಡ್ ಮಾಡಿರೋವಂಥ ಕೆಲವು ಪಕ್ಷಿಗಳವರು. ಕ್ಲೀನಾಗಿ ಗೊತ್ತಾಗತ್ತೆ ನಿಮಗೆ ಅವ್ರು ಬರೋ ರೀತಿ. ಅವ್ರದ್ದು ಅಕೌಂಟ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ, 4 ಜನ ಫಾಲೋಯರ್ಸ್ ಇರ್ತಾರೆ. ಅವನೊಂದು ಅಕೌಂಟ್ ಓಪನ್ ಮಾಡಿ ಏನೋ ಒಂದು ಕಾಮೆಂಟ್ ಆಗ್ತಾ ಇರ್ತಾನೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ಅವನು ಬದುಕಬೇಕಲ್ಲ. ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗ್ತೀವಿ ಅನ್ನೋದು ಇದೆ ಮಾತು ನಿಮ್ಮಲ್ಲಿ. ಹೇಗೆ ಸರ್ ಅದು ಸಾಧ್ಯ? ಎಷ್ಟು ವರ್ಷ ಬೇಕಾಗುತ್ತೆ? ಅಲ್ಲ, ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗಬಾರ್ದು ಅಲ್ವಾ ನಿಮ್ಮ ಪ್ರಕಾರ? ಹೇಳಿ. ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗೋದು ಆಗಬಾರ್ದ? ಆಗಬಾರ್ದು. ಆಗ್ಬೇಕು ಅನ್ನೋದಾದ್ರೂ ಆಗಬಾರ್ದು, ಕಷ್ಟ ಅದು. ಬೇಡ ಬಿಡಿ, ಎಲೆಕ್ಟ್ ಆದ್ರ ಮೇಲೆ ಕನೆಕ್ಟ್ ಆಗಬಾರ್ದಲ್ವಾ ನಿಮಗೆ? ನನಗೆ ಕನ್ಫ್ಯೂಷನ್ ಮಾಡ್ತಾ ಇದೀರಿ. ಕನ್ಫ್ಯೂಷನ್ ನೀವು ಹೇಳಿದ್ರಲ್ಲ, ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗೋದು ಹೆಂಗೆ ಸರ್, ಕಷ್ಟ ಅದು. ಅದೇ ಸರ್, ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗ್ಬೇಕು ಅನ್ನೋದು ಪ್ರಜಾಕೀಯದ ಧ್ಯೇಯ ಹೌದು, ಆದ್ರೆ ಹೇಗೆ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ. ಎಲೆಕ್ಟ್ ಆದ್ಮೇಲೆ ಯಾರು ಕನೆಕ್ಟ್ ಆಗ್ತಿಲ್ಲ ಹಂಗಾರೆ, ಕನೆಕ್ಟ್ ಆಗ್ಬಾರ್ದು ನಿಮ್ ಪ್ರಕಾರ. ಅಲ್ಲ, ಕನೆಕ್ಟ್ ಆಗಬಾರ್ದು ನಿಮ್ಮ ಪ್ರಕಾರ. ಆಗಬೇಕು ಸರ್, ಯಾಕಂದ್ರೆ ಎಲೆಕ್ಟ್ ಮುಂಚೆನೂ ಕನೆಕ್ಟ್ ಆಗಬೇಕು. ಎಲೆಕ್ಷನ್ ಆದ್ಮೇಲೆ ಎಲೆಕ್ಟ್ ಮುಂಚೆ ಹೆಂಗ್ ಕನೆಕ್ಟ್ ಆಗ್ತಿದ್ರಲ್ಲ, ಅದೇ ಪ್ರಚಾರ ಆಗ್ತಾ ಇದಾರಲ್ವಾ, ಅಭಿವೃದ್ಧಿ ಹೆಸರು. ಎಲೆಕ್ಟ್ ಮುಂಚೆ ಕನೆಕ್ಟ್ ಆಗ್ಬೋದು, ಎಲೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗೋದು ಕಷ್ಟ ನಿಮಗೆ. ಹಾ, ಅದೇ ಪ್ರಶ್ನೆ ಸರ್. ಎಲೆಕ್ಟ್ ಆದ್ಮೇಲೆ ಹೋಗ್ಬಿಡ್ತಾರಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಎಲೆಕ್ಟ್ ಆದ್ಮೇಲೆ ನಿಮ್ದು ಏನು ಉದ್ದೇಶ ನನ್ಗೆ ಅರ್ಥ ಆದಂಗೆ. ಎಲೆಕ್ಷನ್ ಆದ್ಮೇಲೆ ಅಷ್ಟೇ ನಾವು ನಿಮಗೆ ಕನೆಕ್ಷನ್. ಮತದಾರ ನನಗೆ ನಗು ಬರೋದು ನಿಜವಾಡು. ಮತದಾರರಾಗಿ ಹೇಳಿ, ನೀವು ಕಲೆಕ್ಟ್ ಆಗ್ಬೇಕಾ ಬೇಡವಾ? ಕಲೆಕ್ಟ್ ಆಗ್ಬೇಕು ಸರ್. ಮತ್ತೆ ಆಗ್ಬೇಕು ಅಂದ್ರೆ ಆಗ್ತೀವಿ ನಾವು ಅಂದ್ರೆ, ಸಾರಿ ಹೆಂಗ್ ಸರ್ ಕರೆಕ್ಟ್ ಆಗ್ತೀವ? ನನಗೆ ಪ್ರತಿ ಸತಿ ಇಂಟರ್ವ್ಯೂ ಮಾಡ್ಬೇಕಾರೆಲ್ಲ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಅಲ್ಲ ಅದು ಹೆಂಗೆ, ಅದು ಆ ಲೆವೆಲ್ಗೆ ನಾವು ಏನೇಳಿ, ಆ ಲೆವೆಲ್ಗೆ ನಾವು ಇದಾಗ್ಬಿಟ್ಟಿದೀವ ಅಂತ ಅಂದ್ರೆ, ಈ ಹಾಸ್ಯಾಸ್ಪದವಾಗಿ ಇದಾಗೋದಿದೆಯಲ್ಲ ಏನೇಳಿ, ನನಗೆ ಗೊತ್ತಿಲ್ಲ ಅನ್ನೋದು ಬೇರೆ. ರಾಂಗ್ ಅಂತ ಗೊತ್ತಿದ್ದು ಅದನ್ನ ಸಾಧಿಸ್ಕೊಳ್ಳೋದು ಇದೆಯಲ್ಲ, ಅದೇ ಕರೆಕ್ಟ್. ನನಗೆ ಅದು ಆಶ್ಚರ್ಯ ಅನ್ಸುತ್ತೆ. ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಇವಾಗ ಪ್ರಜಾಕೀಯದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ, ಅದು ಎಷ್ಟು ಖುಷಿ ಅನ್ಸುತ್ತೆ ಸರ್. ಇನ್ ಫ್ಯೂಚರ್ ನಾವು ಬಂದೇ ಬರ್ತೀವಿ. ಖಂಡಿತ ಅಮ್ಮ, ನಾನು ಅದಕ್ಕೆ ಹೇಳಿದ್ದು, ತುಂಬಾ ಜನ ಯಂಗ್ಸ್ಟರ್ಸ್ ವಿಚಾರವಂತರು ಇದಾರೆ ಇಲ್ಲಿ. ಏನಾಗಿದೆ ಗೊತ್ತಾ, ಎಲ್ರಿಗೂ ಹಿಂಗ್ ಕ್ವಶನ್ ಕೇಳಿ 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 ಫಸ್ಟ್ ಸ್ಟಾರ್ಟ್ ಮಾಡ್ದ ನೀವು ಹೇಳಿದ್ರೆ, ಸರ್ ಇದನ್ನು ರೀಚ್ ಆಗ್ತಿಲ್ಲ ಅಂತ. ದೇರ್ ಇಟ್ ಸೆಲ್ಫ್ ಸ್ಟಾರ್ಟ್ಸ್, ರೀಚ್ ಆಗ್ತಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು ಬೇಕಾರೆ ಅಲ್ವಾ. ರೀಚ್ ಆಗ್ತಿಲ್ಲ ಇದು, ಇದು ವರ್ಕೌಟ್ ಆಗಲ್ಲ, ಏನಂದ್ರೆ ಒಳ್ಳೇದು ಆಗಲ್ಲ ಅನ್ನೋ ತರ. ನಮ್ಮ ಜೀವನದಲ್ಲಿ ಒಳ್ಳೇದಾಗಲ್ಲ ಅಂತ ಡಿಸೈಡ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದೇ ಆಗಲ್ಲ ಅಲ್ವಾ. ಒಳ್ಳೇದಾಗುತ್ತೆ ಒಳ್ಳೇದಾಗ ಎಲ್ಲೋರ್ ಕಡೆ ತಥಾಸ್ತು ಅಂತ ಒಳ್ಳೇದಾಗುತ್ತೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಷ್ಟೇ. ಪ್ರಣಾಳಿಕೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮದೇ ಅಗತ್ಯತೆಗಳು, ನಿಮ್ಮದೇ ಬೇಡಿಕೆಗಳು, ನಿಮ್ಮದೇ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ನಿಮ್ಮ ಪ್ರಣಾಳಿ, ಅಂದ್ರೆ ಪ್ರಜಾಕೀಯದ ಪ್ರಣಾಳಿಕೆ. ಆದ್ರೆ ನೀವೆಲ್ಲೋ ಒಂದ್ ಕಡೆ ಹೇಳ್ತೀರಾ, ನನ್ನ ಮನಸ್ಸಲ್ಲಿರುವಂತ ಪ್ರಣಾಳಿಕೆಯನ್ನ ಹೇಳಿದ್ರೆ ಅದು ಡೇಂಜರು ಅಂತ ಹೇಳ್ತೀರಾ, ಅದು ಯಾವ ತರ ಡೇಂಜರ್ ಆಗಿದೆ ಸರ್ ಪ್ರಣಾಳಿಕೆ? ಏನಿಲ್ಲ, ಪ್ರಣಾಳಿಕೆ ಡೇಂಜರ್ ಅಲ್ಲ. ಆಕ್ಚುಲಿ ನನಗೇನ್ ಬೇಕು ಅನ್ನೋದು, ಆಕ್ಚುಲಿ ಪ್ರತಿಯೊಬ್ಬರು ಮತದಾರರ ಬೇಡಿಕೆ ಪ್ರಣಾಳಿಕೆ ಆಗ್ಬೇಕಲ್ವಾ, ತಪ್ಪ ಅದು. ಅದರಲ್ಲೂ ನನಗೆ ಹುಡುಕಿ ಹುಡುಕಿ ಅನಿಸಿದ್ದು, ಮತದಾರರಿಗೆ ಏನು ಬೇಕು ಅನ್ನೋದು ಪ್ರಣಾಳಿಕೆ ಆಗ್ಬೇಕು, ನನಗೇನು ಬೇಕು ಅನ್ನೋ ಪ್ರಣಾಳಿಕೆ ಆಗಬಾರ್ದಲ್ವಾ? ನನಗೆ ಬೇಕಾಗಿರೋ ಪ್ರಣಾಳಿಕೆ ಆಗ್ಬೇಕಾ? ನಾಯಕರಿಗೆ ಏನು ಬೇಕು ಅದು ಪ್ರಣಾಳಿಕೆ ಆಗ್ಬೇಕು. ನಂಗೆ ನಾಳೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಆಗಬೇಕು ಅಂತ ಆಸೆ ನಂಗೆ. ನನ್ನ ಮಗನಿಗೆ ಫುಟ್ಬಾಲ್ ಅಂದ್ರೆ ಇಷ್ಟ, ನಾನು ಕನ್ವಿನ್ಸ್ ಮಾಡ್ತೀನಿ ನಿಮ್ಮನ್ನು. ನೋಡಿರಿ, ಫುಟ್ಬಾಲ್ ಆದ್ರೆ ಏನಾಗುತ್ತೆ ಗೊತ್ತೇನು ರೀ, ಫಾರಿನಿಂದೆಲ್ಲ ಬರ್ತಾರೆ ರೀ, ನಮ್ದು ಇದೆಲ್ಲ ಜಾಸ್ತಿ ಇನ್ಕಮ್ ಬರುತ್ತೆ ರೀ, ನಿಮಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ರೀ ಅಂತ. ನೀವು ಇರ್ಬೋದು ಸ್ವಲ್ಪ, ಇವರೆಲ್ಲ ಸಖತ್ತಾಗಿ ಮಾತಾಡ್ತಾವ್ರೆ ಅಂತ. ನಾನು ಫುಟ್ಬಾಲ್ ಸ್ಟೇಡಿಯಂ ಕಟ್ತೀನಿ ನಿಮಗೆ. ಪಾಪ ಆ್ಯಕ್ಚುಲಿ ನಿಮ್ಗೆ ರೋಡ್ ಇಲ್ಲ, ನಿಮಗೊಂದು ಇದಿಲ್ಲ, ನಿಮ್ಮ ಮಕ್ಳಿಗೆ ಶಾಲೆ ಇಲ್ಲ, ನಿಮ್ಮ ಹಾಸ್ಪಿಟ್ಲ್ ಇಲ್ಲ, ಈ ಥರ ನಿಮಗೆ ಬೇಕಾಗಿರುತ್ತೆ ಅಲ್ವಾ. ಸೊ ಅದರಿಂದ ನಾಯಕರು ಏನು ಬೇಕು ಅನ್ನೋದೆಲ್ಲ ಪ್ರಣಾಳಿಕೆ ಆಗಬೇಕಾಯ್ತು, ಜನಗಳಿಗೆ ಏನು ಬೇಕು ಅದು ಪ್ರಣಾಳಿಕೆ ಆಗಬೇಕು ಅಂತ. ಒಂದು ವೇಳೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದು, ದೊಡ್ಡ ಮಟ್ಟಕ್ಕೆ ಬೆಳೆದು ಅಧಿಕಾರಕ್ಕೆ ಬಂದು, ನಿಮ್ಮದೇ ಅಭ್ಯರ್ಥಿಗಳು ಅಂದರೆ ನಿಮ್ಮ ಪ್ರಜಾಕೀಯದಲ್ಲಿ ಗೆದ್ದು ಬಂದಂಥವ್ರು ಮತ್ತೆ ಟಿಕೆಟ್ ಸಿಗಲಿಲ್ಲ ಅಂತ ಬಂಡಾಯ ಇದ್ರೆ ನೀವೇನು ಮಾಡ್ತೀರಾ ಸರ್? ಆಲ್ರೆಡಿ ಬಂಡಾಯ ಒಂದಿಬ್ಬರು ಎದ್ದಿದ್ದಾರೆ ಸಿಕ್ಕಿಲ್ಲ ಅಂತ, ಅದಕ್ಕೆ ಮತದಾರ ಆನ್ಸರ್ ಮಾಡ್ತೀರಿ. ಯಾಕಂದ್ರೆ ನಾನಲ್ಲ ಟಿಕೆಟ್ ಕೊಟ್ಟಿರೋದು, ನೋಡಿ ಹೈಕಮಾಂಡ್ ಅಂತ ಏನಿಲ್ಲ ಈ ಪಕ್ಷದಲ್ಲಿ. ನಾನೊಬ್ಬ ವರ್ಕರ್ ಅಷ್ಟೇ, ನಾನು ಪಾರ್ಟಿ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತೀನಿ, ಜನ ಯಾರನ್ನ ಎಲೆಕ್ಟ್ ಮಾಡ್ತಾರೋ ಅವ್ರನ್ನ ಕಳಿಸ್ತಾರೆ. ಅದನ್ನು ಓಪನ್ ಆಗಿ ಇಟ್ಟಿದ್ದೀವಿ. ಏನೇಳಿ,
ಈಗ ಅವರೊಂದು 50 ಸಿಗ್ನೇಚರ್, ಇವರೊಂದು 500 ಸಿಗ್ನೇಚರ್, ಅವರೊಂದು 1,000 ಸಿಗ್ನೇಚರ್, ಅದನ್ನು ಓಪನ್ ಆಗಿಟ್ಬಿಟ್ಟು ಅವ್ರಿಗೆ ಹೇಳಿದೀವಿ, ಜನ ನೋಡ್ರಪ್ಪ ನೀವೇ ಚೆಕ್ ಮಾಡಿ ಅಂತ. ಅವ್ನು ತಂದಿರೋ ಸೈನ್ ಕರೆಕ್ಟಾ ತಪ್ಪ, ಅಲ್ಲಿ ನಂಬರು ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ, ಫೋನ್ ಮಾಡಿ ತಿಳ್ಕೊಬೋದು. ಜವಾಬ್ದಾರಿ ಫುಲ್ ಜನಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ನಾವು ಫೈನಲ್ ಡಿಸಿಷನ್ ತಗೊಂತೀವಿ. ಅದರಲ್ಲಿ ಯಾರ್ದು ನಮ್ಗೆ ಕಮೆಂಟ್ ಬರಲಿಲ್ಲ, ಯಾರ್ದು ನೆಗೆಟಿವ್ ಇದಿಲ್ಲ ಅಂದಾಗ ಹೈಯೆಸ್ಟ್ ಯಾರಿಗೆ ಬಂದಿದ್ದೀವಿ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ. ಕೊಟ್ಟರ ಮೇಲೆ ಕೆಲವರು ಸರ್ ನೋಡಿ ಸರ್ ಅಲ್ಲಿ ಯಾವೊಂದು ಒಬ್ಬ ಫೋನ್ ನಂಬರ್ ಸರಿ ಇಲ್ಲ ಅಂತ. ಅಲ್ಲಪ್ಪ ನಿನಗೆ ಓಪನ್ ಆಗಿ ಬಿಟ್ಟಿದ್ದೀನಲ್ಲ, ನೀನೇ ಚೆಕ್ ಮಾಡೋದಿಲ್ಲ ಅವ್ರು, ಅದನ್ನು ನಾನು ಮಾಡಲಿಲ್ಲ ಅಂತ. ಸಿ ನೀನು ಜವಾಬ್ದಾರಿ ತಗೊಳ್ಳಿ, ಇಲ್ಲಿ ನೀವೇ ಜವಾಬ್ದಾರಿ ತಗೊಳ್ಳಿ, ನಾಳೆ ಜನರಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಜವಾಬ್ದಾರಿ ತಗೊಳ್ಳೋದಕ್ಕೆ ಅಲ್ವಾ. ಸಿ ನನ್ನ ಪಕ್ಷನೇ ಮೊಬೈಲಲ್ಲಿ ಇಟ್ಬಿಟ್ಟಿದ್ದೀನಿ ನಾನು, ವೆರಿ ಸಿಂಪಲ್ ಆಗಿ. ಇಲ್ಲಿ ನೀವೇ ಹೋಗ್ಬೋದು, ನೀವೇ ಸೆಲೆಕ್ಟ್ ಮಾಡ್ಬೋದು, ನೀವೇ ಎಲೆಕ್ಟ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು ಇದರಲ್ಲಿ. ಸೊ ಆ ಥರ ಅದು. ಈಗ ಪ್ರಜಾಕೀಯ ಪಕ್ಷ ಅನ್ನೋದು ಹೊರತುಪಡಿಸಿ, ಸೂಪರ್ ಸ್ಟಾರ್ ಅನ್ನೋದು ಹೊರತುಪಡಿಸಿ, ಒಬ್ಬ ಮತದಾರರಾಗಿ ಇವತ್ತಿನ ರಾಜಕೀಯ ಈ ಸ್ಥಿತಿಗೆ ಏನ್ ಹೇಳ್ಬೋದು? ಅದಕ್ಕೆ ಇನ್ನೊಂದು ಪರಿಸ್ಥಿತಿ ಚೆನ್ನಾಗಿರ್ಲಿ ಅಂತ ಮಾಡಿರೋದು. ಮತದಾರನಾಗಿನೇ ಬೇಡ, ಇದು ಕರೆಕ್ಟ್ ಇಲ್ಲ ಅನ್ನಿಸ್ತಾ ಇದೆ ನನಗೆ. ನಾನು ನೀವು ಯಾರನ್ನ ಬೇಕಾದ್ರೆ, ನಾನು ರಾಜಕೀಯದವ್ರ ಹತ್ರನೇ ಮಾತಾಡಿದ್ದೀನಿ, ಅವರೇ ಹೇಳ್ತಾರೆ. ನನಗೆ ಯಾರೋ ದೊಡ್ಡ ವ್ಯಕ್ತಿ ಹೇಳಿದ್ರು ಸರ್ ಇದೊಂಥರ ಹೊಲಸು ಸರ್, ಇಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ ನಾವು, ನೀವು ಸಪ್ರೇಟ್ ದಾರಿಲಿ ಹೋಗ್ತಿದ್ರಿ, ಈ ಕಡೆ ಬರಲೇಬೇಡಿ, ಅದೇ ಕರೆಕ್ಟು ಅಂದರು. ಅಂದ್ರೆ ಇಲ್ಲಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಹೊಲಸಲ್ಲಿ ಬಿದ್ದು ಇಲ್ಲಿ ಒಳ್ಳಾಡ್ರೆ ನಮ್ಗೆ ನಿದ್ದೆ ಬರೋದು ಅಂತ. ಇನ್ನೊಂದು ಪ್ರಶ್ನೆ ಇದೆ ಸರ್, ಒಂದು ವೇಳೆ ಪ್ರಜಾಕೀಯದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಗೆದ್ಬಿಟ್ರು ಅಂತ ಅಂದ್ಕೊಳ್ಳೋಣ, ಶಾಸಕರು ಗೆದ್ರು, ಇಲ್ಲಿ ಬಹುಮತ ಯಾವ ಪಕ್ಷಕ್ಕೂ ಬಂದಿಲ್ಲ, ಒಂದು ಕೆಲವೊಂದು ಒಂದಿಬ್ರು ಹೇಳಿದ ಮಟ್ಟಿಗೆ ಉಪೇಂದ್ರ ಸರ್ ಗೆದ್ರೆ ಇಲ್ಲ ಬಿಜೆಪಿಗೆ ಹೋಗ್ತಾರೆ, ಇಲ್ಲ ಇನ್ನೊಂದು ಯಾವುದೋ ಪಕ್ಷಕ್ಕೆ ಹೋಗ್ತಾರೆ ಅಂತ, ನೀವೇನ್ ಮಾಡ್ತೀರಾ? ಇಲ್ಲಿ ನನ್ನ ಡಿಸಿಷನ್ ಇಲ್ಲ ಅಂದ್ರೆ ನಾನೆಲ್ಲಿಗೆ ಹೋಗೋದು? ನೀವು ಗೆದ್ದಂತ ಅಭ್ಯರ್ಥಿ ಯಾವ ಪಕ್ಷಕ್ಕಾದ್ರೂ ಹೋಗ್ಬೋದು, ಅವನು ಏನು ಮಾಡೋಂಗಿಲ್ಲ, ಜನನ್ ಕೇಳ್ಬೇಕು ಮತ್ತೆ ನಾವು. ಅವನ್ನ ಯಾರು ಓಟ್ ಹಾಕಿದಾರೋ, ಕೆಲಸ ಕೊಟ್ಟಿದಾರೋ, ಗೆಲ್ಸೋದಲ್ಲ ಕೆಲಸ ಕೊಟ್ಟಿರೋರು, ಅವ್ರನ್ನ ಕೇಳ್ತೀವಿ ನಾವು, ನೋಡಪ್ಪ ಏನ್ ಬೇಕು ನಿಮ್ಗೆ. ನಾವು ಈ ತರ ಒಂದು 4 ಕಂಡೀಷನ್ ಹಾಕ್ತಿವಿ, ನೋಡಿ ಈ ತರ ಸಪೋರ್ಟ್ ನಿಮ್ಗೆ, ನಿಮ್ಮ ಏರಿಯಾಗ ಏನ್ ಬೇಕು ಹೇಳಿ ಕೇಳ್ತೀವಿ. ನಮ್ಗೆ ಇದು ಬೇಕು ಅಂದ್ರೆ ಅದನ್ನ ಇಡ್ತೀವಿ, ನೋಡಪ್ಪ ಇಷ್ಟು ಮಾಡ್ಕೊಡ್ತೀರಾ ಒಂದು ವರ್ಷದಲ್ಲಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಅದಕ್ಕೆ ತಾನೇ ನಮ್ಗೆ ಓಟ್ ಹಾಕಿರೋ ಜನ. ನೋಡಪ್ಪ ಅಲ್ಲೊಂದು ಹಾಸ್ಪಿಟ್ಲ್ ಇಲ್ಲಂತೆ, ಅಲ್ಲೊಂದೇನೋ ರೋಡ್ಗಳಿಲ್ಲಂತೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಥರದ ಕೆಲವೆಲ್ಲ ಬೇಡಿಕೆಗಳಿದೆ ಆ ಜನಕ್ಕೆ, ನೀವು ಅದನ್ನು ಮಾಡಿ. ಎಷ್ಟು ಟೈಮಲ್ಲಿ ಮಾಡ್ತೀರಾ? ಒಂದು ವರ್ಷ, ಒಂದು ವರ್ಷ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಮಾಡಿಲ್ಲ ಮತ್ತೆ ನಾವು ಸಪೋರ್ಟ್ ತೊಗೊಂಬಿಡ್ತೀವಿ ವಾಪಸ್. ಇದು ಪ್ರಜಾಕೀಯದ ಅಭ್ಯರ್ಥಿಗಳಿಗೆ ಸೀಮಿತ ಆಗುತ್ತೆ, ಅಂದರೆ ಈಗ ಜನ ಎಲೆಕ್ಟ್ ಮಾಡಿರ್ತಾರೆ, ಕೆಲಸ ಮಾಡಿಲ್ಲ ಅಂದರೆ ಕೆಳಗಿಳಿಸ್ಬೋದು. ಆದರೆ ಅವು ಆ ಪಕ್ಷ ಅದೇ ಪ್ರಜಾಕೀಯದ ಅಭ್ಯರ್ಥಿ ಹೋಗ್ಬಿಟ್ಟು ಬೇರೊಂದು ಪಕ್ಷದಲ್ಲಿ ಸೇರಿಕೊಂಡು, ಅಂದರೆ ಪ್ರಜಾಕೀಯದ ಅಭ್ಯರ್ಥಿನೇ ಅವರು ಬೇರೊಂದು ಪಕ್ಷದಲ್ಲಿ ಸೇರಿಕೊಂಡು ಕೆಲಸ ಮಾಡಬೇಕಾದ್ರೆ ಆ ಪಕ್ಷದಿಂದ ಫಂಡ್ ರಿಲೀಸ್ ಆಗದೆ ಈ ಕೆಲಸ ಮಾಡದೇ ಇದ್ದಾಗ ಜನ ಇವರನ್ನ ಕೆಳಗಿಳಿಸ್ಬೇಕಾ ಬೇಡ? ಇಲ್ಲ, ಅವಾಗ ಅದನ್ನೆಲ್ಲ ಓಪನ್ ಆಗಿ ಇಡ್ತಾನೆ ಅವನಷ್ಟೇ. ಸಿ ಟ್ರಾನ್ಸ್ಪರೆನ್ಸಿ ಏನಂದ್ರೆ ನನಗೆ ಬಂದಿರೋದೆ ಇಷ್ಟು ಫಂಡ್ ನೋಡಿ, ಅಲ್ಲ ಅಷ್ಟು ಫಂಡ್ ಬಂದಿದೆ, ಇಷ್ಟು ನನಗೆ ಇಷ್ಟು ಫಂಡ್ ಬಂದಿದೆ, ಏನ್ ಮಾಡ್ಲಿ ಹೇಳಿ ಅಂತ ಜನಕ್ಕೆ ಇಡ್ತಾನೆ. ನೆಕ್ಸ್ಟ್ ಅಲ್ಲ ನಮ್ಗೆ ಜಾಸ್ತಿ ಕೊಡಿ, ಮೆಜಾರಿಟಿ ಕೊಡಿ, ಅರ್ಥ ಆಯ್ತಾ? ಎಲ್ಲವೂ ಗೊತ್ತಾಗ್ಬೇಕು ಜನಕ್ಕೆ, ಯಾಕೆ ಫಂಡ್ ಬರ್ತಿಲ್ಲ, ಯಾಕೆ ಮೆಜಾರಿಟಿ ಯಾಕೆ ಕೇಳ್ತಾರೆ ಎಲ್ಲರೂ, ಯಾಕೆ ಏನೋ ಕರ್ನಾಟಕದ ಪ್ರಾದೇಶಿಕ ಪಕ್ಷನೇ ಯಾಕೆ ಬೇಕು ನಮಗೆ, ಇವೆಲ್ಲ ಅರ್ಥ ಆಗ್ತಾ ಹೋಗ್ಬೇಕು ಜನಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗಂತೂ ಪ್ರಜಾಕ್ಕೆ ಅರ್ಥ ಆಗಿದೆ. ಸರಿಯಾಗಿ ಹೇಳಿ ಮತ್ತೆ ಟಿವಿಗೆ ಹೇಳಿ, ನೀವು ಹೇಳಿ ನಮ್ಗೆ ಅರ್ಥ ಆಗಿದೆ ಅಂತ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಜಾಕೀಯನ ಅರ್ಥ ಮಾಡಿಕೊಂಡ್ರೆ ನಮ್ಮ ಕೆಲಸವನ್ನು ನಮ್ಮ ಸೇವಕರ ಜೊತೆನೆ ಮಾಡಿಸ್ಕೊಬಹುದು ಅನ್ನೋದು ಉಪೇಂದ್ರ ಸರ್ ಅವರ ಒಪಿನಿಯನ್ನು. ನಮ್ಮ ಕೆಲಸ ಆಗಬೇಕು ಅಂದರೆ ನಿಮ್ಮದೇ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸ್ಕೊಳ್ಳಿ, ನಂದಿದ್ರಲ್ಲಿ ಏನೂ ಇಲ್ಲ ಅನ್ನೋದು ಅವರ ಮಾತಾಗಿದೆ. ಇದಿಷ್ಟು ಉಪೇಂದ್ರ ಅವರ ಸಂದರ್ಶನ.